ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಮಳೆ ಮುಂದುವರೆದಿರುವಂತದ್ದು. ಮಂಗಳೂರು ನಗರ ಭಾಗದ ತಗ್ಗು ಪ್ರದೇಶಗಳಲ್ಲಿ ಮನೆಗೆ ನೀರು ನುಗ್ಗಿರುವಂತಹ ಘಟನೆ ಕೂಡ ನಡೆದಿರುವಂತದ್ದು. ನಾವೀಗ ಮಂಗಳೂರು ನಗರದ ಹೊರವಲಯ ಆಗಿರುವಂತಹ ಪಡೀಲ್ನ ಭಾಗದಲ್ಲಿರುವಂತದ್ದು. ಇಲ್ಲಿ ಚಿತ್ರಣವನ್ನು ಗಮನಿಸಬಹುದು. ಈ ಒಂದು ಭಾಗದಲ್ಲಿ ಸಾಕಷ್ಟು ಮನೆಗಳಿಗೆ ನೀರು ನುಗ್ಗಿರುವಂತದ್ದು. ಈ ಒಂದು ಮನೆ ಭಾಗದಲ್ಲಿ ಅಂದ್ರೆ ಬೆಳಿಗ್ಗೆ ಸಾಕಷ್ಟು ಮಳೆ ಆಗಿದ್ದರಿಂದ ಸುಮಾರು 8 ಗಂಟೆ ವೇಳೆಯಲ್ಲಿ ನೀರಿನ ಪ್ರಮಾಣ ಹೆಚ್ಚಿತ್ತು. ಆದರೆ ಸ್ವಲ್ಪ ಮಟ್ಟಿಗೆ ಮಳೆಯ ಪ್ರಮಾಣ ಕಡಿಮೆ ಆಗಿದ್ದರಿಂದ ನೀರಿನ ಮಟ್ಟ ಕೂಡ ಕಡಿಮೆ ಆಗಿರುವಂತದ್ದು. ಸದ್ಯ ಇಷ್ಟರ ಮಟ್ಟಿಗೆ ನೀರು ಇರುವಂಥದ್ದು, ಕಿಟಕಿಯ ಮೇಲ್ಭಾಗದವರೆಗೆ ನೀರಿತ್ತು. ಆದರೆ ಈಗ ಸ್ವಲ್ಪ ಮಳೆಯ ಪ್ರಮಾಣ ಕಡಿಮೆ ಆಗಿದ್ದರಿಂದ ನೀರಿನ ಮಟ್ಟವು ಕೂಡ ಕಡಿಮೆ ಆಗಿರುವಂಥದ್ದು. ಅದೇ ರೀತಿಯಾಗಿ ಇಲ್ಲಿಯ ಸ್ಥಳೀಯರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತನಾಡಿಸುವಂಥ ಕೆಲಸವನ್ನು ಕೂಡ ಮಾಡುವ, ಎಷ್ಟು ಪ್ರಮಾಣದ ನೀರಿತ್ತು ಮತ್ತು ಏನು ಈ ಒಂದು ನೀರು ನುಗ್ಗಲಿಕ್ಕೆ ಕಾರಣ ಏನಾಗುತ್ತೆ? ಮಳೆಗಾಲದಲ್ಲಿ ಇದ್ದ ಇದು ಮಾಮೂಲಿ ಸಮಸ್ಯೆ. ಇಲ್ಲಿ ಇದು ನಮ್ಮದು ಅಲ್ಲಿ ಬರುವ ಎಂಟ್ರೆನ್ಸಲ್ಲಿ ಅದು ಬ್ರಿಡ್ಜ್ ಅದು ಡ್ಯಾಮೇಜ್ ಆಗಿದೆ. ಡ್ಯಾಮೇಜ್ ಆಗಿ ನೀರೆಲ್ಲ ನಮ್ಮ ಮನೆ ಅದು ದೊಡ್ಡ ಪ್ರಾಬ್ಲಮ್ ಆಗಿದೆ. ನಾವು 3 ವರ್ಷ ಆಯಿತು ಅದು ಬಿದ್ದು, ಅದನ್ನು ಸರಿ ಮಾಡಿ ಅಂತ ಹೇಳ್ತಾ ಇದ್ದೇವೆ. ಅದು ಸರಿ ಮಾಡ್ತೇವೆ ಅಂತ ಮಾಡ್ತೇವೆ ಅಂತ ಭರವಸೆ ಕೊಡ್ತಾರೆ ವರ್ಷ. ಮತ್ತು ಅದಕ್ಕೆ ಒಂದು ತಡೆಗೋಡೆ ಮಾಡಿ ಹೋಗ್ತಾರೆ. ಈ ಸಲ ಸರಿ ಮಾಡ್ತೇವೆ ಅಂತ ಮೊನ್ನೆ ಬಂದಿದ್ದಾರೆ, ಮಳೆಗಾಲದಲ್ಲಿ ಬಂದು ಸ್ವಲ್ಪ ಕೆಲಸ ಮಾಡಿದ್ದಾರೆ, ಮತ್ತೆ ಬಿಟ್ಟು ಹೋಗಿದ್ದಾರೆ ಕೆಲಸ. ಅದಕ್ಕೆ ಪಾಸ್ ಆಗಿದೆ ಎಲ್ಲ ಕೆಲಸ, ಹಣವೆಲ್ಲ ಪಾಸ್ ಆಗಿದೆ, ಆದರೆ ಕೆಲಸ ಆಗಿಲ್ಲ. ಅಲ್ಲ, ಮನೆಯಲ್ಲಿದ್ದಂಥ ವಸ್ತುಗಳಿಗೆ ಏನಾದರೂ ಡ್ಯಾಮೇಜ್ ಆಗಿದೆ? ಮನೆಯ ವಸ್ತುಗಳನ್ನೆಲ್ಲ ತುಂಬ ಡ್ಯಾಮೇಜ್ ಆಗಿದೆ. ನಾವು ಮತ್ತೆ ಆದಷ್ಟು ಬೇಗ ಎಲ್ಲ ಮೇಲೆ ಇಟ್ಟಿದ್ದೇವೆ ಎಲ್ಲ ಸಾಮಾನುಗಳನ್ನೆಲ್ಲ. ಫ್ರಿಜ್, ವಾಷಿಂಗ್ ಮಿಷಿನ್ ಎಲ್ಲ ಉಂಟು, ಅದನ್ನೆಲ್ಲ ಮೇಲೆ ಇಟ್ಟಿದ್ದೇವೆ. ಅದು ಅಷ್ಟೇ. ಇದಿಷ್ಟು ಇಲ್ಲಿಯ ಜನರು ಹೇಳ್ತಿರುವಂಥದ್ದು. ಸಾಕಷ್ಟು ಪ್ರತಿ ವರ್ಷ ಮಳೆ ಬಂದರೂ ಕೂಡ ಇದೇ ರೀತಿಯ ಸಮಸ್ಯೆ ಆಗುತ್ತೆ. ಆದರೆ ಇಲ್ಲಿಯ ತನಕ ಕೂಡ ಸಂಬಂಧಪಟ್ಟ ಇಲಾಖೆ ಆಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿಲ್ಲ ಎಂಬುದು ಕೂಡ ಇಲ್ಲಿಯ ಜನರ ಆರೋಪ ಆಗಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ರಂಜಿತ್ ಜೊತೆ ಪ್ರಜ್ವಲ್ ಅಮೀನ್, TV5 ಮಂಗಳೂರು.